ಕೆಸಿಟಿ ಸ್ಟೂಡೆಂಟ್ಸ್ ಮತ್ತೆ ನೀ ಸ್ಟೂಡೆಂಟ್ಸ್ ಕೆ ವೆಬ್ಸೈಟ್ ನ ಓಪನ್ ಮಾಡಿದ್ರೆ ಅದು ಓಪನ್ ಆಗ್ತಾ ಇಲ್ಲ, ಈ ತರ ಸರ್ವರ್ ಡೌನ್ ಅಂತ ಪ್ರಾಬ್ಲಮ್ ತೋರಿಸಿದೆ. ಯಾಕೆ ಈ ತರ ತೋರಿಸಿದೆ ಅನ್ನೋದು ಒಂದು ರೀಸನ್ ಕೂಡ ಹೇಳ್ತೀನಿ, ಮತ್ತೆ ನಿಮ್ಗೆ ಮಾಕ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತೆ ನೀ ಸ್ಟೂಡೆಂಟ್ಸ್ಗೆ, ಮತ್ತೆ ಇವಾಗ ಯಾರೊಂದು ಕೆಸಿಟಿ ಆಪ್ಷನ್ ಟ್ರೈ ಮಾಡಕ್ ಆಗ್ತಾ ಇಲ್ಲ ಸರ್ವರ್ ಡೌನ್ ಇಂದ, ಅವರು ಕೂಡ ಇವಾಗ ಆಪ್ಷನ್ ಟ್ರೈ ಮಾಡಬಹುದು, ಆತರ ಆಪ್ಷನ್ ಟ್ರೈ ಯಾವ ತರ ಮಾಡಬಹುದು ಅನ್ನೋದನ್ನು ಕೂಡ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಒಂದು ವಿಡಿಯೋನ ಪೂರ್ತಿ ಅನ್ಕೊಂಡು ನೋಡ್ತಾ ಹೋಗಿ, ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರೀಮಿಯಂ ಕಂಟೆಂಟ್ ನಿಮಗೆ ಅಫೋರ್ಡಬಲ್ ಪ್ರೈಸಸ್ಸಲ್ಲಿ ಕೊಡ್ತಾರೆ, ಮತ್ತು ನಿಮಗೆ ಲೈವ್ ಆಗಿ ಸಿ ಇ ಟಿ ಕ್ಲಾಸಸ್ನ ಮಾಡ್ತಾರೆ, ಲೈವ್ ಆಗಿ ಡೌಟ್ಸ್ನ ಕ್ಲಿಯರ್ನ ಮಾಡ್ಕೊಡ್ತಾರೆ, ಮತ್ತು ಕ್ವಿಜಸ್ ಇರುತ್ತೆ ರೆಗ್ಯುಲರ್ ಆಗಿ, ಮತ್ತು ಸೆಲ್ಫ್ ಅನಾಲಿಸಿಸ್ ಕೂಡ ಇರುತ್ತೆ ಅಲ್ಲೇ, ಮತ್ತು ಬ್ಯಾಚಸ್ ಕಂಪ್ಲೀಟಾಗಿ ನಿಮ್ಮ ಪ್ರಿಪ್ರೇಷನ್ ಮಾಡ್ತಾರೆ ಕೆ ಸಿ ಟಿ ಎಕ್ಸಾಮ್ಗೆ, ಮತ್ತು ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ, ಫುಲ್ ಲೆಂತ್ ಮಾಕ್ ಟೆಸ್ಟ್ ಕೂಡ ಇರುತ್ತೆ, ಮತ್ತು ಎಕ್ಸೆಟ್ರಾ ಸೆಲ್ಫ್ ಅನಾಲಿಸಿಸ್ ಕೂಡ ಇರುತ್ತೆ. ಇದೊಂದು ಸಿಂಗಲ್ ಸಬ್ಸ್ಕ್ರಿಪ್ಷನ್ ಇಂದ ನಿಮ್ಗೆ ಇಷ್ಟೊಂದು ಬೆನಿಫಿಟ್ ಸಿಗ್ತಾ ಹೋಗುತ್ತೆ. 20+ ಟಾಪ್ ಎಜುಕೇಟರ್ಸ್ ಹೇಳ್ಕೊಡ್ತಾರೆ, 10 ಬ್ಯಾಚ್ ನಡೆಸ್ತಾರೆ, ಮತ್ತು 250+ ಕೋರ್ಸಸ್ ಕೂಡ ಇರುತ್ತೆ, 2000+ ಲೆಸನ್ಸ್ ಕೂಡ ಇರುತ್ತೆ ಅನ್ನ ಕಡೆ ಮೇಲೆ. ಇದ್ರೂ ಜಾಯ್ನ್ ಆಗಬೇಕಾದ್ರೆ ಲೈವ್ ಡಿಸ್ ಮಾಡಿ ಅನ್ಕೊಂಡು ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ 10% ಡಿಸ್ಕೌಂಟ್ ಕೂಡ ಸಿಗ್ತಾ ಹೋಗುತ್ತೆ. ಹನ್ನೆ ಕಡೆಮೆ ಕೆಸಿಟಿ 2021 ಆಸ್ಪಿರೆಂಟ್ಸ್ಗೆ ಎರಡು ಥರ ಒಂದು ಪ್ಲಾನ್ಸ್, ಒಂದು 12 ಮಂತ್ ಅಂತ ಒಂದು 6 ಮಂತ್ ಪ್ಲಾನ್ ಇದೆ. 12 ಮಂತ್ ಪ್ಲಾನ್ ಬಂದ್ಬಿಟ್ಟು ನಿಮಗೆ 12,375 ರೂಪಾಯಿ ಇರುತ್ತೆ, ಇತರ ತಿಂಗಳಿಗೆ 500 ರೂಪಾಯಿ ಸೇವ್ ಆಗುತ್ತೆ. 6 ಮಂತ್ಗೆ ಕಂಪೇರ್ ಮಾಡಿದ್ರೆ 6 ಮಂತ್ ಪ್ಲಾನ್ ಬಂದ್ಬಿಟ್ಟು ನಿಮಗೆ 10,125 ರೂಪಾಯಿ ಇರುತ್ತೆ. ಇದ್ರ ಮೇಲೆ ನಿಮಗೆ ಡಿಸ್ಕೌಂಟ್ ಬೇಕು ಅಂದರೆ ಲೈವ್ ಡಿಸ್ ಮಾಡಿ ಅನ್ಕೊಂಡು ಯೂಸ್ ಮಾಡಿ, ನಿಮಗೆ 6 ಮಂತಲ್ಲಿ ಫುಲ್ ಸಿಲೆಬಸ್ನ ಕವರ್ ಮಾಡಿಕೊಡ್ತಾರೆ, ಕನ್ನಡದಲ್ಲಿ ಕ್ಲಾಸಸ್ನ ಮಾಡ್ತಾರೆ, ಮತ್ತು ಇಂಗ್ಲೀಷಲ್ಲಿ ನಿಮಗೆ ನೋಟ್ಸ್ನ ಕೊಡ್ತಾರೆ, ಅಂದರೆ ನೋಟ್ಸ್ನ ಕೂಡ ಕ್ಲಿಯರ್ ಮಾಡಿಕೊಡ್ತಾರೆ ನಿಮಗೆ. ಹನ್ನೆ ಕಡೆ ಮೇಲೆ 1 ಮಂತ್ ಟ್ರಾವೆಲ್ ಪ್ಲಾನ್ ಕೂಡ ಇರುತ್ತೆ, 1 ಮಂತ್ ಟ್ರಾವೆಲ್ ಪ್ಲಾನ್ ಬಂದ್ಬಿಟ್ಟು ನಿಮಗೆ 2,250 ರೂಪಾಯಿ ಇರುತ್ತೆ. ಅದು ನಿಮಗೆ ಇಲ್ಲಿ ಫೀಚರ್ಸ್ ಏನು ತೋರಿಸಿದ್ದೀನಿ ಎಲ್ಲನೂ ಕೂಡ ನಿಮ್ಗೆ ಅಪ್ಲಿಕಬಲ್ ಆಗಿರುತ್ತೆ, ಕಂಪ್ಲೀಟ್ಲಿ ಹೆಂಗೆ ನಿಮಗೆ ಸಪೋರ್ಟ್ನ ಮಾಡ್ತಾರೆ ಕೆಸಿಟಿ 2021 ಎಕ್ಸಾಮ್ಗೆ. ಇವಾಗ ಹನ್ನೆ ಕಡೆ ಮೇಲೆ ಏನು ನಡೀತಿದೆ ಅಂದರೆ ಡೈಲಿ T20 ಫ್ರೀ ಪ್ರಾಕ್ಟೀಸಸ್ ನಡೀತಿದೆ ಫಾರ್ ಕರ್ನಾಟಕ ಸಿಇಟಿ 2021 ಎಕ್ಸಾಮ್ಗೆ. ಯಾರೊಂದು ಇಂಟ್ರೆಸ್ಟ್ ಇದೆ, ಫ್ರೀ ಡೈಲಿ ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ, ಹೋಗಿ ಚೆಕ್ಔಟ್ನ ಮಾಡಿ, ಪ್ರತಿಯೊಂದು ಡೀಟೇಲ್ಸ್ ಕೆಲವೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಹೋಗಿ ಚೆಕ್ಔಟ್ನ ಮಾಡಿ. ಇವಾಗ ಸಾಗರ್ ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇದಿರುತ್ತೆ, ಯಾಕೆ ಇದೊಂದು ವೆಬ್ಸೈಟ್ ಡೌನ್ ಆಗಿದೆ ಕೆ ವೆಬ್ಸೈಟು ಅಂತ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಯಾಕೆಂದ್ರೆ ಏನಾದ್ರು ಒಂದು ರಿಸಲ್ಟ್ನ ಅಪ್ಡೇಟ್ ಮಾಡಬೇಕಾದ್ರೆ ಅಥವಾ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಅಪ್ಡೇಟ್ ಮಾಡಬೇಕಾದ್ರೆ ವೆಬ್ಸೈಟಲ್ಲಿ ಈ ಥರ ಒಂದು ಸರ್ವರ್ ಡೌನ್ ಆಗುತ್ತೆ. ಅಂದರೆ ಇವಾಗ ನಾನು ಜಸ್ಟ್ ಏನು ಮಾಡಿದೆ ಅಂದರೆ ನೀಟ್ ಆಪ್ಷನ್ ಲಿಂಕ್ನ ಒಂದು ಸೇವ್ ಮಾಡಿ ಇಟ್ಕೊಂಡಿದ್ವಿ ನಮ್ಮ ಮೆಂಬರ್ಶಿಪ್ ಸ್ಟೂಡೆಂಟ್ಸ್ಗೋಸ್ಕರ, ಅದನ್ನ ಕ್ಲಿಕ್ ಮಾಡಿ ನೋಡಿದಾಗ ಏನಾಗಿದೆ ಅಂದರೆ ಅದು ಡಿಸೇಬಲ್ ಆಗಿದೆ ಲಿಂಕು, ಡೈರೆಕ್ಟ್ ಕೆಸಿಟಿ ಆಪ್ಷನ್ ಲಿಂಕ್ ಮಾತ್ರ ಇವಾಗ ಆಕ್ಟಿವೇಟ್ ಆಗಿರೋದು, ನೀಟ್ ಆಪ್ಷನ್ ಲಿಂಕ್ ಕಂಪ್ಲೀಟ್ಲಿ ಡಿಸೇಬಲ್ ಆಗಿದೆ. ಏನು ಬೆಳಗ್ಗೆ ಒಂದು ನ್ಯೂಸ್ ನೋಡ್ತೀರಿ, 24th ಗಂಟೆ ಎಕ್ಸ್ಟೆಂಡ್ ಆಗಿದೆ ಒಂದು ಆಪ್ಷನ್ ಎಂಟ್ರಿ, ಅದಕ್ಕೆ ಮಾಕ್ ರೌಂಡ್ಗೆ ನೀಟ್ ಅನ್ನೋದು ಇವಾಗ ಡಿಸೇಬಲ್ ಆಗಿದೆ, ಜಸ್ಟ್ ಇವಾಗ ಕೆಸಿಟಿ ಆಪ್ಷನ್ ಲಿಂಕ್ ಮಾತ್ರ ಎನೇಬಲ್ ಆಗಿರೋದು. ಅದರಿಂದ ನೀವು ನೀಟ್ ಮಾಕ್ ರೌಂಡ್ ರಿಸಲ್ಟ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಇವತ್ತು ನಿಮಗೆ 8 PM ಅಥವಾ 9 PM ಆದಮೇಲೆ ನಿಮ್ಮದು ನೀಟ್ ಮಾಕ್ ರೌಂಡ್ ರಿಸಲ್ಟ್ ಬರೋ ಚಾನ್ಸಸ್ ತುಂಬಾ ಇದೆ. ಇವತ್ತೇನಾದ್ರು ಬಂದಿಲ್ಲ ಅಂದರೆ ನಾಳೆ ಬರುತ್ತೆ, ವೆಯ್ಟ್ ಮಾಡಿ ಅಷ್ಟೇ. ಇವಾಗ ಕೆಸಿಟಿ ಸ್ಟೂಡೆಂಟ್ಸ್ಗೆ ಒಂದು ಏನಂದ್ರೆ ವಿಷಯ, ಇವಾಗ ಸಾಗರ ಜನ ಸ್ಟೂಡೆಂಟ್ಸು ಆಪ್ಷನ್ ಟ್ರೈ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಕೆ ವೆಬ್ಸೈಟ್ ಸರ್ವರ್ ಡೌನ್ ಆಗಿದೆ. ಕೆ ವೆಬ್ಸೈಟ್ ಸರ್ವರ್ ಡೌನ್ ಆಗಿದ್ರು ಕೂಡ ನೀವು ಆಪ್ಷನ್ ಟ್ರೈ ಮಾಡ್ಬೋದಾಗಿರುತ್ತೆ. ಆಪ್ಷನ್ ಟ್ರೈ ಮಾಡೋಕೆ ನಿಮ್ಗೆ ಏನು ಬೇಕು ಅಂದರೆ, ಇದೊಂದು ಲಿಂಕ್ ಏನು ತೋರಿಸಿದ್ದೀನಿ, ಇದೊಂದು ಲಿಂಕು ನಿಮ್ಗೆ ಬೇಕಾಗಿರುತ್ತೆ ಆಪ್ಷನ್ ಟ್ರೈ ಮಾಡೋಕ್ಕೆ. ನಿಮ್ಗೆ ಏನಾದರೂ ಈ ಒಂದು ಲಿಂಕ್ ಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆ ಈ ಒಂದು ಲಿಂಕ್ ಬೇಕು ಅಂದರೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಈ ಒಂದು ವೀಡಿಯೋನ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಬೇಕಾಗುತ್ತೆ. 2,000 ವ್ಯೂಸ್ನ ಮಾಡಿದ ತಕ್ಷಣ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಈ ಲಿಂಕ್ ಮೇಲೆ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ನಿಮ್ದು ಲಾಗಿನ್ ಡೀಟೇಲ್ಸ್ನ ಎಂಟರ್ ಮಾಡಿ ಲಾಗಿನ್ ಕೊಟ್ಟು ನೀವು ಆಪ್ಷನ್ ಎಂಟ್ರಿ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ, ಸರ್ವರ್ ಡೌನ್ ಆಗಿದ್ರು ಕೂಡ ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಆಗಲ್ಲ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಚಾನಲ್ಗೆ ಮೌಟ್ ಬಿಸ್ಕಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಆ್ಯಂಡ್.